ಹೊರಟ್ವಿ ನಾವು ತುಮಕೂರಿಗೆ. 100% ಚಾರ್ಜ್ ಆಗಿದೆ. ಸೊ ನೋಡಿ, 40 ಕಿಲೋಮೀಟರ್ಸ್ ಇದೆ ಇವಾಗ. ಹೊರಡ್ತೀನಿ ನಾನು ನಮ್ಮೂರು ಅರಸೀಕೆರೆ. ಇಲ್ಲಿಂದ ತುಮಕೂರು 100 ಕಿಲೋಮೀಟರ್ಸ್ ಆಗುತ್ತೆ. ನೋಡೋಣ, ನನಗೂ ಗೊತ್ತಿಲ್ಲ ಎಷ್ಟು ಬರ್ಬೋದು ರೇಂಜ್ ಅಂತ. ಚೆಕ್ ಮಾಡೋಣ. ಇನ್ನೂ ನೆನ್ನೆ ತಾನೇ ಬಂದಿರೋದು ಗಾಡಿ. ಜಸ್ಟ್ 40 ಕಿಲೋಮೀಟರ್ಸ್ ರನ್ ಆಗಿದೆ ಅಷ್ಟೇ. ಓಕೆ, ಸಿ ಯು. ನೋಡಿ, ಬೂಟ್ ಫುಲ್ ಆಗಿದೆ. ಸೊ ಹೊರಟ್ವಿ ನೋಡಿ, ನಾವು ಡಬಲ್ಸ್ ಇದ್ದೀವಿ, ನಾನು ನನ್ನ ವೈಫು. ಮತ್ತು ಬೂಟ್ ಸ್ಪೇಸ್ ಎಲ್ಲ ತುಂಬ ಫುಲ್ ಆಗಿದೆ. ಸೊ ನೋಡೋಣ. ಸರಿ ಅಮ್ಮ, ಬಾಯ್ ಬಾಯ್. ಹಾಂ, ಫೋನ್ ಮಾಡ್ತೀನಿ. ಆಯ್ತು. ಹಾಂ, ಸರಿ ಆಯ್ತು. ಹ್ಞೂ, ಇಲ್ಲಿ ಮಾಡೋದು ಡಿಸ್ಪ್ಲೇ. ಸೊ ಹೊರಟ್ವಿ ನಾವು ಇವಾಗ ತುಮಕೂರಿಗೆ. 100 ಕಿಲೋಮೀಟರ್ಸ್ ಇದೆ ತುಮಕೂರು. ಗೊತ್ತಿಲ್ಲ ಡಬಲ್ಸಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ. ಹೋಗ್ತೀವಿ ಅಂದ್ಕೊಂಡಿದ್ದೀನಿ ತುಮಕೂರು ತನಕ. ನೋಡೋಣ, ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು. ನಾರ್ಮಲಲ್ಲೇ ಹೋಗ್ತೀನಿ, ಯಾಕೆಂದರೆ ಡಿಸ್ಟೆನ್ಸ್ ತುಂಬ ಇರೋದ್ರಿಂದ ನಾರ್ಮಲ್ ಮೋಡಲ್ಲೇ ಡ್ರೈವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಖ ಕಾಣುತ್ತೆ ನೋಡು. ಹಾಂ, ಸೊ ಇದು ಬಂದ್ಬಿಟ್ಟು ಡೈರೆಕ್ಟರ್ಸ್ ವ್ಯೂ ಅಂತ, S22 ಅಲ್ಟ್ರಾದಲ್ಲಿ ಈ ಮೋಡ್ ಇದೆ. ಇದರಲ್ಲಿ ಎಲ್ಲರೂ ರಿವ್ಯೂ ಮಾಡುವಾಗ ನೋಡ್ತಾ ಇರ್ತೀನಿ, ಗಾಡಿ ಬ್ಯಾಕ್ ಕ್ಯಾಮ್ರಾ ಮಾತ್ರ ಆನ್ ಆಗಿರುತ್ತೆ, ಮಾತಾಡ್ತಿರ್ತಾರೆ. ಸೊ ಇದರಲ್ಲಿ ನಾನು ಮೇಬಿ ಕನೆಕ್ಟ್ ಚೆನ್ನಾಗಿ ಮಾಡ್ಬೋದು ಅಂತ ಈ ವ್ಯೂವಲ್ಲಿ ಪಾಯಿಂಟಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನೋಡಿ, ಟ್ರೈನ್ ಬರ್ತಾ ಇದೆ. ಕೆರೆ ಇದೆ ಇಲ್ಲಿ ನಮ್ಮೂರದು. ತುಂಬ ಚೆನ್ನಾಗಿದೆ ಕ್ಲೈಮೇಟ್, ಕೂಲ್ ಆಗಿದೆ, ಮಳೆ ಬರೋ ಥರ ಇದೆ. ನೋಡೋಣ. ಸೊ ಇನ್ನು ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ನಾವು ಟೆಸ್ಟ್ ಡ್ರೈವ್ ಮಾಡಿದಾಗಲೇ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ರೋಡ್ ಗ್ರಿಪ್ಪು, ರೋಡ್ ಪ್ರೆಸೆನ್ಸು ತುಂಬ ಚೆನ್ನಾಗಿದೆ. ರೇಂಜು ಜಾಸ್ತಿ ಅವ್ರು ಹೇಳಿದ ಪ್ರಕಾರ ಕೊಟ್ಟಿದ್ರೆ ಚೆನ್ನಾಗಿರೋದು. ನೋಡೋಣ 2.0 ಏನು ಅಪ್ಡೇಟ್ ಕೊಡ್ತಾರೆ ಅಂತ. ಸೊ ಸರಿ, ನಾನು ನೀವು ಹಾಗೆ ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಸಿ ಯು. ಸೊ ಹೈವೇಲಿ ಹೋಗ್ತಾ ಇದ್ದೀವಿ, ಮಳೆ ಬರ್ತಾ ಇದೆ. ಸೋನೆ ಗೊತ್ತಿಲ್ಲ, ಜೋರಾಗಿ ಬಂದರೆ ಕಷ್ಟ ಆಗುತ್ತೆ ನಮಗೆ. ಸೊ ನೋಡೋಣ. ಸೊ ತುಂಬ ಮಳೆ ಬಂದಿದೆ, 17 ಕಿಲೋಮೀಟರ್ಸ್ ಬಂದಿದ್ದೀವಿ ಸೋ ಫಾರ್. ನೋಡಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ತುಂಬ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಿಂತ್ಕೊಂಡಿದ್ದೆ ಇಲ್ಲಿ. ನೋಡಿ, ಎಲ್ಲರೂ ನಿಂತಿದ್ದಾರೆ. 21 ಕಿಲೋಮೀಟರ್ಸ್ ಬಂದಿದ್ದೀವಿ. ನೋಡೋಣ, ಸ್ವಲ್ಪ ಹೊತ್ತು ಆಫ್ ಮಾಡಿರ್ತೀನಿ. ಸೊ ಹೊರಡ್ತೀವಿ, ಮತ್ತೆ ಟೈಮ್ ಆಗ್ಬಿಡತ್ತೆ. ನೋಡೋಣ, ನಿಧಾನಕ್ಕೆ ಹೋಗ್ತೀವಿ. ತುಂಬ ಜೋರಾಗಿ ಸಿಡ್ಲು ಹೊಡಿತಾ ಇದೆ, ಮಳೆ ಬರ್ತಾ ಇದೆ ತುಂಬ ಜೋರಾಗಿ. ಆಗಲ್ಲ ಅನ್ಸತ್ತೆ. ನೋಡೋಣ, ಇಲ್ಲೇ ಇರ್ತೀವಿ. ರಿವರ್ಸ್ ಮೋಡ್ಗಾಗ್ತಿದ್ದೀವಿ ನೋಡಿ. 5 ಕಿಲೋಮೀಟರ್ ಹೋಗುತ್ತೆ ಅನ್ಸುತ್ತೆ. ಹಾಂ, ಸೊ ಹೊರಡ್ತೀವಿ. ಸ್ವಲ್ಪ ಕಡಿಮೆ ಆಯಿತು,
ನೋಡೋಣ. 104 ಇದೆ ಕಿಲೋಮೀಟರ್ಸ್ ರೇಂಜು, 21 ಕಿಲೋಮೀಟರ್ಸ್ ಬಂದಿದೆ. ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಹೆಲ್ಮೆಟ್ಟು ಹೊಸ ತಗೋಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ಲ. ಮಳೆ ಜೋರಾಗಿ ಬರ್ತಾ ಇದೆ. ಮತ್ತೆ ಸಿಗ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಬಂದ್ವಿ, ಮತ್ತೆ ಜೋರಾಗ್ಬಿಡ್ತು. ಸೊ ತುಂಬ ಚೆನ್ನಾಗಿರೋದೊಂದು ಅಂಗಡಿ ಸಿಕ್ತು, ನಿಲ್ಲಿಸಿದ್ವಿ. ನಮ್ಮ ಗಾಡಿನೂ ತುಂಬ ಸೇಫ್ ಇದೆ, ನಮ್ಮ ಗಾಡಿಗೋಸ್ಕರ ಹೇಳಿ ಮಾಡಿಸ್ದಂಗಿದೆ ಪ್ಲೇಸು, ಆ ಥರ ಇತ್ತು. ಈಗ ಮತ್ತೆ ಹೊರಡ್ತೀವಿ. ನೋಡಿ, ನೀರೆಲ್ಲ ಬಿದ್ದಿದ್ರು ಟಚ್ ವರ್ಕ್ ಆಗ್ತಿದೆ. ಸ್ವಲ್ಪ ಕಡಿಮೆ ಆಯಿತು, ಹೊರಡ್ತೀವಿ ಇವಾಗ. ಇಲ್ಲಿ ನೋಡಿ, ಒಂದು ನಾಯಿ ಎಷ್ಟು ಚೆನ್ನಾಗಿ ನಿಂತಿದೆ ಅಲ್ಲಿ ಮೇಲ್ಗಡೆ. ಹೊರಡ್ತೀವಿ ಇವಾಗ. ಆ್ಯಕ್ಚುಲಿ ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ತುಂಬ ಸ್ಮೂತ್ ಇದೆ. ರೋಡ್ ಗ್ರಿಪ್, ರೋಡ್ ಪ್ರೆಸೆನ್ಸ್ ಅಂತೂ ಆಸಮ್ ಆಗಿದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೂ ನಮ್ಮ ವೈಫ್ಗೂ. ಗಾಡಿ ಇಲ್ಲಿ ಬರ್ತಾ ಇರೋದೇ ಗೊತ್ತಾಗಲ್ಲ, ತುಂಬ ಚೆನ್ನಾಗಿದೆ. ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಟಿಟ್ಟೂರ್ ಎಂಟ್ರಿ ಆದ್ವಿ, 23 ಕಿಲೋಮೀಟರ್ಸ್ ಬಂದಿದ್ದೀವಿ. ನೋಡಿ, ಇದು ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಗ್ರೀನಲ್ಲಿ ಇದ್ರೆ ಈಕೋ ಮೋಡಲ್ಲಿ ಇರುತ್ತೆ. ಸ್ಪೀಡ್ ಜಾಸ್ತಿ ಆಗ್ತಾ ಆಗ್ತಾ ರೆಡ್ಡು, ಆರೆಂಜು ಈ ಥರ ಜಾಸ್ತಿ ಆಗುತ್ತೆ. ನನಗನ್ಸುತ್ತೆ ಆಲ್ಮೋಸ್ಟ್ ನಾವು ಗ್ರೀನಲ್ಲೇ ಮೇಂಟೈನ್ ಮಾಡಿದ್ರೆ ರೇಂಜ್ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ನೋಡೋಣ. ಆ್ಯಕ್ಚುಲಿ ಸಸ್ಪೆನ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇದು ಕಲ್ಪತರು ಕಾಲೇಜು ಟಿಟ್ಟೂರು. ಒನ್ ಕಿಲೋಮೀಟರ್ಸ್ ಆಗಿದೆ. ನಾರ್ಮಲ್ ಮೋಡಲ್ಲೇನೆ 80 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಇದು. ಸೊ KB ಕ್ರಾಸ್ ಬಂತು, 48 ಕಿಲೋಮೀಟರ್ಸ್ ಬಂದಿದ್ದೀವಿ. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು, ಸ್ಟ್ರೈನ್ ಏನೂ ಆಗಲ್ಲ, ಕಂಫರ್ಟಬಲ್ ಆಗಿದೆ ಸೀಟ್ಸ್ ಎಲ್ಲ. ಒಂದು ಚಿಕ್ಕದು ಟೀ ಬ್ರೇಕ್ ಹಾಕ್ತೀವಿ. ಇದು KB ಕ್ರಾಸ್ ಬಸ್ ಸ್ಟಾಪು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 1 ಆಗಿರುತ್ತೆ. ಇಲ್ಲಿಂದ ಕಂಟಿನ್ಯೂಟಿ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಬರುತ್ತೆ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.